ಮಹಾರಾಷ್ಟ್ರದ ಮಾಜಿ ಸಿಎಂ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಅಶೋಕ್ ಚೌಹಾಣ್ಗೆ ರಾಜ್ಯಸಭೆ ಬಿಜೆಪಿ ಟಿಕೆಟ್ ಆಫರ್ ಕೊಟ್ಟಿತ್ತು. ಅಶೋಕ್ ಚೌಹಾಣ್ ಮಹಾರಾಷ್ಟ್ರದ ಮಾಜಿ ಸಿಎಂ, ಈ ಹಿಂದೆ ಸಿಎಂ ಆಗಿದ್ದರು ಕಾಂಗ್ರೆಸ್ ಪಕ್ಷದಿಂದ. ಇವರಿಗೆ ಒಂದು ಒಳ್ಳೆ ಆಫರ್ ಕೊಟ್ಟಿರೋದ್ರಿಂದ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗಿದ್ದಾರೆ. ಕಾಂಗ್ರೆಸ್ ತರದು ಬಿಜೆಪಿ ಸೇರಿದ್ದಾರೆ ಅಶೋಕ್ ಚೌಹಾಣ್. ಈಗಾಗಲೇ ಸೇರ್ಪಡೆ ಆಗ್ತಾ ಇರುವಂತಹ ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಮಹಾರಾಷ್ಟ್ರದ ಮಾಜಿ ಸಿಎಂ ಅಶೋಕ್ ಚೌಹಾಣ್ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ರಾಜ್ಯಸಭೆಗೆ ಬಿಜೆಪಿ ಟಿಕೆಟ್ ಆಫರ್ ಅನ್ನ ಕೂಡ ಕೊಟ್ಟಿದೆ. ಅಶೋಕ್ ಚೌಹಾಣ್ ನಾಳೆ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ನಿನ್ನೆ ಅಷ್ಟೇ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಅಶೋಕ್ ಬಿಜೆಪಿಗೆ ಸೇರ್ಪಡೆ ಆಗಿದ್ರು. ಇದೀಗ ಬಿಜೆಪಿಗೆ ಸೇರ್ಪಡೆ ಆಗಿರುವಂತಹ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಅಮರ್ ರಾಜೂರ್ಕರ್ ಜಿಂಸಾ ದೇಖಿಲ್ ಮಾಜಿ ಆಮದಾರ या ठिकाणी प्रवेश होत आहे. अमर राजूरकरजी आपल्याला माहिती आहे, नांदेडचे आहेत, माजी आमदार आहेत, विधान परिषदेचे सदस्य राहिले आहेत आणि नांदेड जिल्ह्यामध्ये एक अतिशय निष्ठा. महाराष्ट्रद माजी सीएम बीजेपीगे सेर्पडेयागिद्दारे. ಅಶೋಕ್ ಚೌಹಾಣ್ಗೆ ರಾಜ್ಯಸಭೆ ಬಿಜೆಪಿ ಟಿಕೆಟ್ ಆಫರ್ ಕೊಟ್ಟಿತ್ತು. ಅಶೋಕ್ ಚೌಹಾಣ್ ಮಹಾರಾಷ್ಟ್ರದ ಮಾಜಿ ಸಿಎಂ, ಈ ಹಿಂದೆ ಸಿಎಂ ಆಗಿದ್ದರು ಕಾಂಗ್ರೆಸ್ ಪಕ್ಷದಿಂದ. ಇವರಿಗೆ ಒಂದು ಒಳ್ಳೆ ಆಫರ್ ಕೊಟ್ಟಿರೋದ್ರಿಂದ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗಿದ್ದಾರೆ. ಕಾಂಗ್ರೆಸ್ ತರದು ಬಿಜೆಪಿ ಸೇರಿದ್ದಾರೆ ಅಶೋಕ್ ಚೌಹಾಣ್. ಈಗಾಗಲೇ ಸೇರ್ಪಡೆ ಆಗ್ತಾ ಇರುವಂತಹ ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಮಹಾರಾಷ್ಟ್ರದ ಮಾಜಿ ಸಿಎಂ ಅಶೋಕ್ ಚೌಹಾಣ್ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ರಾಜ್ಯಸಭೆಗೆ ಬಿಜೆಪಿ ಟಿಕೆಟ್ ಆಫರ್ ಅನ್ನ ಕೂಡ ಕೊಟ್ಟಿದೆ. ಅಶೋಕ್ ಚೌಹಾಣ್ ನಾಳೆ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ನಿನ್ನೆ ಅಷ್ಟೇ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಅಶೋಕ್ ಬಿಜೆಪಿಗೆ ಸೇರ್ಪಡೆ ಆಗಿದ್ರು. ಇದೀಗ ಬಿಜೆಪಿಗೆ ಸೇರ್ಪಡೆ ಆಗಿರುವಂತಹ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಅಮರ್ ರಾಜೂರ್ಕರ್ ಜಿನ್ಸಾ ದೇಖಿಲ್ ಮಾಜಿ ಆಮದಾರ या ठिकाणी प्रवेश होत आहे. अमर राजूरकरजी आपल्याला माहिती आहे, नांदेडचे आहेत, माजी आमदार आहेत, विधान परिषदेचे सदस्य राहिले आहेत आणि नांदेड जिल्ह्यामध्ये एक अतिशय निष्ठा. महाराष्ट्रद माजी सीएम बीजेपीगे सेर्पडेयागिद्दारे. ಅಶೋಕ್ ಚೌಹಾಣ್ಗೆ ರಾಜ್ಯಸಭೆ ಬಿಜೆಪಿ ಟಿಕೆಟ್ ಆಫರ್ ಕೊಟ್ಟಿತ್ತು. ಅಶೋಕ್ ಚೌಹಾಣ್ ಮಹಾರಾಷ್ಟ್ರದ ಮಾಜಿ ಸಿಎಂ, ಈ ಹಿಂದೆ ಸಿಎಂ ಆಗಿದ್ದರು ಕಾಂಗ್ರೆಸ್ ಪಕ್ಷದಿಂದ. ಇವರಿಗೆ ಒಂದು ಒಳ್ಳೆ ಆಫರ್ ಕೊಟ್ಟಿರೋದ್ರಿಂದ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗಿದ್ದಾರೆ. ಕಾಂಗ್ರೆಸ್ ತರದು ಬಿಜೆಪಿ ಸೇರಿದ್ದಾರೆ ಅಶೋಕ್ ಚೌಹಾಣ್. ಈಗಾಗಲೇ ಸೇರ್ಪಡೆ ಆಗ್ತಾ ಇರುವಂತಹ ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಮಹಾರಾಷ್ಟ್ರದ ಮಾಜಿ ಸಿಎಂ ಅಶೋಕ್ ಚೌಹಾಣ್ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ರಾಜ್ಯಸಭೆಗೆ ಬಿಜೆಪಿ ಟಿಕೆಟ್ ಆಫರ್ ಅನ್ನ ಕೂಡ ಕೊಟ್ಟಿದೆ. ಅಶೋಕ್ ಚೌಹಾಣ್ ನಾಳೆ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ನಿನ್ನೆ ಅಷ್ಟೇ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಅಶೋಕ್ ಬಿಜೆಪಿಗೆ ಸೇರ್ಪಡೆ ಆಗಿದ್ರು. ಇದೀಗ ಬಿಜೆಪಿಗೆ ಸೇರ್ಪಡೆ ಆಗಿರುವಂತಹ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಅಮರ್ ರಾಜೂರ್ಕರ್ ಜಿನ್ಸಾ ದೇಖಿಲ್ ಮಾಜಿ ಆಮದಾರ या ठिकाणी प्रवेश होत आहे. अमर राजूरकरजी आपल्याला माहिती आहे, नांदेडचे आहेत, माजी आमदार आहेत, विधान परिषदेचे सदस्य राहिले आहेत आणि नांदेड जिल्ह्यामध्ये एक अतिशय निष्ठा. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.